हलो फ्रेंड्स एलू नमस्कार इवतन को सिंपल ब्लौज ऐनो अदान तोल यहाँ अटैच केद्रा ऐन गा नानू सर अटैच हिंभग मुंबागे मुंबाग हिंभगे अटैच मीनि अंतनी नानू फास्ट ओडस्ते निधान हेकोड़ताीन नोड़ी तोल नहींटी कटमकती इत ब्या डिसन तोर्सि नान आलरे नानु इदु उद्द तोळ कट माडिद्दे अल्वा इदन्न नावु इदन्न माडिर्तीरा एनन्न माडिर्तीरा उद्द तोळ कट माड्कोंडिर्तीरा नानु इल्ली हेळिद्दे उद्द तोळ कट माडिदाग मत्ते इल्ली एनु माडबेकु अंद्रे एरडु तोळगळन्न करेक्ट आगि इल्ली इट्कळ्ळि ಏನು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ನಾವು ಎಲ್ಲಿಗೆ ಸ್ಟಿಚ್ ಹಾಕ್ತೀವೋ ಅದು ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಕರೆಕ್ಟ್ ಆಗಿ ಇರಲಿ ಇಲ್ಲೂ ಅಷ್ಟೇನೇ ನಾವು ಸ್ಟಿಚಿಂಗ್ ಎಲ್ಲಿಗೆ ಹಾಕಬೇಕು ಅನ್ಕೊಂಡಿರ್ತೀವೋ ಅಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಬಂದು ಇಷ್ಟಕ್ಕೆ ಮೇಲ್ ಫ್ರಂಟ್ ಪಾರ್ಟ್ ಮತ್ತೆ ಬ್ಯಾಕ್ ಪಾರ್ಟ್ ಎರಡೂನೂ ಇದು ಫ್ರಂಟ್ ಪಾರ್ಟ್ ನೋಡಿ ಇಲ್ಲಿ ಶೇಪ್ ಅನ್ನು ನಾನು ತೆಗೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಇದು ಫ್ರಂಟ್ ಪಾರ್ಟ್ ಗೆ ಕಡಿಮೆ ಇರಬೇಕು ಬಟ್ಟೆ ಬಟ್ಟೆ ನೋಡಿ ಕಡಿಮೆ ಇರಬೇಕು ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಈ ಕಡೆದು ಅಷ್ಟೇ ಕರೆಕ್ಟ್ ಆಗಿ ಇಟ್ಕಳಿ ಎರಡು ತೋಳ್ಗಳು ನಾವು ವೇರ್ ಮಾಡಿದಾಗ ಬ್ಲೌಸ್ ಗೆ ಕೂಡಿಸೋದಿಕ್ಕೆ ಹಿಂಗ ಆಪೋಸಿಟ್ ಸೈಡ್ ಒಂದರ ವಿರುದ್ಧ ಒಂದನ್ನ ಇಟ್ಕಳಿ ಎರಡು ಹಿಂಭಾಗಕ್ಕೆ ಜಾಸ್ತಿ ಇರಹಂತಹ ಬಟ್ಟೆ ಹೋಗ್ಲಿ ಜಾಸ್ತಿ ಶೇಪ್ ಏನು ಹಿಂಭಾಗದಲ್ಲಿ ಜಾಸ್ತಿ ಬಟ್ಟೆಯನ್ನ ತಗೆದುಕೊಂಡಿರ್ತೀವಿ ಮುಂಭಾಗದಲ್ಲಿ ಕಡಿಮೆ ಬಟ್ಟೆಯನ್ನ ಶೇಪ್ ಅನ್ನು ತೆಗೆದಿರ್ತೀವಿ ಅದು ಫ್ರಂಟ್ ಗೆ ಬರಲಿ ಜಾಸ್ತಿ ಇರುವಂತದ್ದು ಬ್ಯಾಕಿಗೆ ಹೋಗ್ಲಿ ಸೆಂಟರ್ ಅಲ್ಲಿ ಒಂದು ನಾಚನ್ನ ಹಾಕಳಿ ಎರಡೂ ಸೈಡ್ ಗೆ ಮತ್ತೆ ನಾವು ತೋಳು ನಾನು ಇಲ್ಲಿಗೆ ಕೂಡಿಸಬೇಕು ತೋಳನ್ನ ಅದರಿಂದ ಏನು ಮಾಡಿದಿನಿ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಎರಡನ್ನೂ ನೀವು ಈ ತರ ಈ ಒಂದು ಮೇಲೆ ಕೆಳಗೆ ಮಾಡಿ ಇಲ್ಲಿ ಬರಂಗಿಲ್ಲ ಪ್ಲಸ್ ತರ ಈ ತರ ಬರಲ್ಲ ನೀವೇನಾದರೂ ನೀಟಾಗಿ ಇಲ್ಲಿ ಕಟ್ ಮಾಡಲಿಲ್ಲ ಶೇಪ್ ಅನ್ನ ನೀವು ಏನು ನಾವು ಕೂಡಿಸ್ತೀವೋ ಅಲ್ಲಿ ಕೂಡಿಸ್ತೀವಲ್ವ ಅಲ್ಲಿಂದನೂ ನೋಡ್ತಾ ಇರಬಹುದು ಎರಡೂ ಸಮನಾಗಿ ಬಂದಿವೆ ಇಲ್ಲಿಗೆ ನಾವು ಕೂಡಿಸ್ತೀವಿ ಇಲ್ಲಿ ಶೇಪ್ ನೋಡ್ತಾ ಇರಬಹುದು ಒಳಗಡೆಗೆ ಹೋಗಿದೆ ಇಲ್ಲಿ ನಮಗೆ ಕಡಿಮೆ ಬೇಕಾಗಿರೋದು ಅಲ್ಲಿದೆ ಈಗ ಇಷ್ಟ ಆಯ್ತು ಎರಡು ತೋಳುಗಳು ರೆಡಿ ಐತೆ ಈಗ ತೋಳನ್ನು ಉದ್ದ ತುಂಡ ತೋಳಿದ್ದ ಕೂಡಿಸೋದು ತುಂಬಾ ಈಸಿ ಇರುತ್ತೆ ಉದ್ದ ತೋಳಾದಾಗ ತುಂಬ ಕೇರ್ಫುಲ್ ಆಗಿ ನಾವು ಕೂಡಿಸಬೇಕಾಗುತ್ತೆ ಈಗ ನಾನು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಏನನ್ನು ಕೂಡಿಸಿಲ್ಲ ಈಗ ಇದು ಬ್ಯಾಕ್ ಪಾರ್ಟ್ ಇದನ್ನು ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ನಾನು ಫ್ರಂಟ್ ಪಾರ್ಟನ್ನು ಕೂಡಿಸೋಣ ಇದು ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಸ್ಟಿಚಿಂಗನ್ನು ಮಾಡಿಬಿಟ್ಟಿದ್ದೀನಿ ಎಮ್ಮಿಂಗ್ ಎಲ್ಲ ಕೊಟ್ಕೊಂಡು ಎಲ್ಲ ರೆಡಿ ಆದಮೇಲೆ ಏನು ಮಾಡಬೇಕು ನಾವೇನು ಇದೆಯೋ ಇದಕ್ಕೆ ನೀಟಾಗಿ ಈ ಥರ ಕೂರಿಸಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಪಡಿಸಲು ಒಂದು ಸ್ವಲ್ಪ ಜಾಸ್ತಿ ಬರ್ತಾ ಐತೆ ಪರವಾಗಿಲ್ಲ ನಾವೇನು ಇಲ್ಲಿ ಕೂರಿಸ್ತೀವೋ ಇದು ಆಲ್ರೆಡಿ ರೆಡಿ ಎರಡೂ ಪಾರ್ಟ್ಸ್ಗಳು ರೆಡಿ ಆಗಿರೋದ್ರಿಂದ ನೀವೇನು ಮಾಡಬೇಕು ಕರೆಕ್ಟಾಗಿ ಇಲ್ಲಿ ಇಟ್ಕೊಬೇಕು ಕಂಕಳ ಹತ್ರ ಬರೋತವ ನೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲಿ ಒಂದು ಚೂರು ಜಾಸ್ತಿ ಆದರೆ ಕಟ್ ಮಾಡಿ ತೆಗಿಬೋದು ನಾವಿನ್ನೂ ಇಲ್ಲಿ ರೆಡಿ ಮಾಡಿಲ್ಲ ರೆಡಿ ಸ್ಟಿಚ್ಚೆಲ್ಲ ಹಾಕಿ ರೆಡಿ ಆಗಿಲ್ಲ ಈ ಥರ ನೋಡಿಕೊಂಡು ನೀಟಾಗಿ ಈ ಥರ ಸ್ಟಿಚ್ಚನ್ನು ಹಾಕ್ಬಿಡ್ತೀನಿ ಕರೆಕ್ಟಾಗಿ ತೆಗೆದುಕೊಳ್ಳಿ ಫ್ರೆಂಡ್ಸ್ ಆ ಕಡೆ ಈ ಕಡೆ ಹೋಗಿರಬಾರ್ದು ಯಾವುದೇ ಕಾರಣಕ್ಕೂ ಮತ್ತೆ ಇಲ್ಲಿ ಅಕಸ್ಮಾತ್ ಎಮಿಂಗ್ ಏನ ಮಾಡಿದ್ರೆ ಹಿಂಗೆ ಬರೋ ಚಾನ್ಸಸ್ ಇರುತ್ತೆ ಅದನ್ನ ಹಿಂಗೆ ಒಳಗೆ ಪುಷ್ ಮಾಡಿಬಿಟ್ಟು ನೀಟಾಗಿ ಎರಡೂ ಕೈಯಿಂದ ಹಿಡ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚ್ ಬರೋಂಗು ಮತ್ತೆ ರಫ್ಫನ ಮಾಡಿ ಚಿಕ್ಕ ಮಿಷಿನ್ಗಳಲ್ಲೆಲ್ಲ ನೋಡಿ ಇದನ್ನು ಎತ್ತಿ ಹಿಂಗೆ ರಫ್ ಮಾಡೋದಿರುತ್ತೆ ತುಳಿದ್ರೆ ಮತ್ತೆ ರಿವರ್ಸ್ ಆಗುತ್ತೆ ಆದರೆ ದೊಡ್ಡ ಮಿಷಿನ್ ನಾನು ರಫ್ ಮಾಡೋದಂಗೆಲ್ಲ ಅಂತ ಇದನ್ನು ಮಾಡಿದ್ದೀನಿ ವಿಡಿಯೋ ಮಾಡಿದ್ದೀನಿ ಲತಾ ಆನ್ಲೈನ್ ಕ್ಲಾಸಸ್ ಅಂದ್ಬಿಟ್ಟು ಇದೆಯಲ್ಲ ಅಲ್ಲಿ ದಯವಿಟ್ಟು ಚೆಕ್ ಮಾಡಿ ಸಿಗುತ್ತೆ ಪ್ಲೇಲಿಸ್ಟ್ ಚೆಕ್ ಮಾಡಿ ಸಿಗುತ್ತೆ ನಿಮಗೆ ಇಲ್ಲ ಬರೀ ವಿಡಿಯೋಸ್ ಅಂತ ಹೊಡೆದ್ರು ಅಲ್ಲೋಗಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ರಫ್ ಯಾವ ಥರ ಮಾಡೋದು ಅಂತ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ನೋಡಿ ಈ ಕಡೆಯೂ ಅಷ್ಟೇ ನೀಟಾಗಿ ಇಟ್ಕೊಳ್ಳಿ ನಮ್ದು ಏನು ಭುಜ ಅನ್ನೋದು ಇದಿರುತ್ತೋ ಅದು ಕರೆಕ್ಟಾಗಿ ಇರಲಿ ಇಲ್ಲ ಅಂದರೆ ಏನಾಗುತ್ತೆ ಆ ಕಡೆ ಈ ಕಡೆ ಹೋದ್ರೆ ಅಷ್ಟು ಚೆನ್ನಾಗಾಗಲ್ಲ ಇದಾಗುತ್ತೆ ಪ್ರತಿಯೊಂದಕ್ಕೂ ನಾವು ಎರಡೆರಡು ಸ್ಟಿಚ್ಗಳನ್ನು ಹಾಕ್ಬೇಕು ಫ್ರೆಂಡ್ಸ್ ಇದಾಯಿತು ಈಗ
ಇಷ್ಟಾದ್ಮೇಲೆ ನಾವು ಎರಡೂ ಭುಜಗಳನ್ನು ನಾನು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಎರಡೂ ಇಷ್ಟಾದ್ಮೇಲೆ ಏನು ಮಾಡಿ, ಈ ಭುಜಗಳನ್ನು ಇಡ್ಕೊಳ್ಳಿ. ಕೆಲವ್ರಿಗೆ ಇಷ್ಟ ಆಗಲ್ಲ ನಾನು ಹೇಳ್ಕೊಡೋ ರೀತಿ, ಬ್ಯಾಡ್ ಕಮೆಂಟ್ ದಯವಿಟ್ಟು ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ನೋಡೋಕ್ಕೆ ಹೋಗ್ಬೇಡಿ, ಬೇಜಾರೇನಿಲ್ಲ. ನೋಡಿ, ಎರಡೂ ಸೈ ಎರಡೂ ಲೇಯರ್ಗಳನ್ನು, ಎರಡೂ ಬ್ಲೌಸ್ಗಳು ಇರುತ್ತಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಬಿಟ್ಟಿದ್ದೀವಿ. ಕತ್ತಿನ ಭಾಗದ ಕಡೆ ಇಲ್ಲಿ ಹಿಂಗೆ ಇಟ್ಕೊಳ್ಳಿ ನೀಟಾಗಿ. ಈ ಕಡೆ ಏನು ಮಾಡಿ, ಅಕಸ್ಮಾತ್ ಜಾಸ್ತಿ ಯಾವುದಾದ್ರೂ ಈ ಸೈಡಲ್ಲಿ ಒಂದು ಸ್ವಲ್ಪ ಆಗಿತ್ತು ಅಂದರೆ, ನೋಡಿ ಈ ಥರ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗಿದೆ, ಅದನ್ನು ಈ ಥರ ಟ್ರಿಮ್ ಮಾಡಿಬಿಡಿ ಅಷ್ಟೇನೇ, ಇನ್ನೇನು ಇಲ್ಲ. ಆಮೇಲೆ ಈ ಥರ ಓಪನ್ ಮಾಡಿ, ಓಪನ್ ಮಾಡಾದಮೇಲೆ ನಿಮಗೇನಾದರೂ ಒಂದು ಚೂರು ಶೇಪ್ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನಮಗೆ, ಇಲ್ಲಿ ಕೂರಿಸ್ದಾಗ ನೀಟಾಗಿ ಬರಲ್ಲ ಅನ್ನೋದಿದ್ದರೆ, ಏನು ಇದೆಯೋ ಇದನ್ನು ನೋಡಿ, ಇಷ್ಟೇ ಎಷ್ಟು ಕರೆಕ್ಟಾಗಿ ಫಿಟ್ಟಿಂಗ್ ಬರಬೇಕು ನಮಗೆ, ಶೇಪ್ ಆಗಿರ್ಬೋದು ಕರೆಕ್ಟಾಗಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾನು ಏನು ರಫನ್ನು ಮಾಡಿರಲಿಲ್ಲ, ಅದರಿಂದ ಸ್ವಲ್ಪ ಓಪನ್ ಆಗ್ತಿದೆ. ದಯವಿಟ್ಟು ರಫನ್ನು ಮಾಡಿ, ಇಲ್ಲಾಂದರೆ ಒಳಗೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇಷ್ಟಾಯಿತು. ಇನ್ನೊಂದು ಸೈಡು ನೋಡೋಣ. ಈಗ ಇದು ಕರೆಕ್ಟಾಗಾಯಿತು. ಏನು ನಮ್ಮದು ತೋಳನ್ನು ಕೂಡಿಸೋದಕ್ಕೆ ನೋಡ್ತಾ ಇರ್ಬೋದು, ನೀಟಾಗಿ ಬಂತು. ಈಗ ಇನ್ನೊಂದು ಕಡೆ ಚೆಕ್ ಮಾಡೋಣ. ಇವೆಲ್ಲ ಏನು ಇದನ್ನು ಮಾಡಬೇಕು ಫ್ರೆಂಡ್ಸ್, ಇವೆಲ್ಲನೂ ಸಹ ನಾವು ನೋಡ್ಕೊಬೇಕಾಗುತ್ತೆ. ನಾವು ಸುಮ್ಮನೆ ಹೊಲ್ಕೊಂಡು ಹೋಗ್ಬಿಟ್ರೆ ಕೆಟ್ಟೋಗ್ಬಿಡುತ್ತೆ, ಅದೇ ಅಂತ ಕೇಳ್ತಿರ್ತೀರಾ ಕ್ವಶನ್ಗಳು. ನೋಡಿ, ಇಲ್ಲೂ ಒಂದು ಚೂರು ಏನಾಗಿದೆ, ಶೇಪ್ ಹೋಗಿದೆ. ಅದರಿಂದ ಇಲ್ಲಿ ಒಂದು ಚೂರು ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಕಟ್ ಮಾಡಿಲ್ಲ ಫ್ರೆಂಡ್ಸ್, ಇಲ್ಲಿಂದ ಇಷ್ಟರೊಳಗೆ ಕಟ್ ಮಾಡಿ ತೆಗೆದಿದ್ದೀನಿ. ಇಲ್ಲೂ ಅಕಸ್ಮಾತ್ ಇಲ್ಲೇನಾದರೂ ನೀವು ಹಿಂಗೆ ಕೂರಿಸಿದ್ರೆ ಇಲ್ಲೊಂದು ಚೂರು ಮುಂದಕ್ಕೆ ಬಂದಂಗೆ ಆಗೈತೆ, ಅವಾಗೇನಾಗುತ್ತೆ ಇಲ್ಲಿ ಕುಪ್ಪೆ ಬಂದಂಗೆ ಆಗುತ್ತೆ. ನಮಗೆ ಕುಪ್ಪೆ ಯಾವಾಗ ಬರುತ್ತೆ ಅಂದರೆ, ಎಕ್ಸ್ಟ್ರಾ ಬಟ್ಟೆ ಇದ್ದಾಗ, ಬಟ್ಟೆ ಎಲ್ಲಿ ಹೋಗಬೇಕು ಅಲ್ಲೇ ಎದ್ದುಗಳುತ್ತೆ. ನೋಡಿ, ಇಲ್ಲಿಷ್ಟೇ ಶೇಪನ್ನು ನೀಟ್ ಮಾಡಿದೆ. ಈಗ ಎರಡೂ ತೋಳುಗಳದ್ದು ನೀಟಾಗಿ ನೋಡ್ತಾ ಇರ್ಬೋದು, ನೀಟಾಗಿ ರೆಡಿ ಆಯಿತು. ಇಲ್ಲೂ ಸಹ ನಾನು ಲಾಕನ್ನು ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಓಪನ್ ಆಗಬಾರ್ದು ಅಂತ ಅಷ್ಟೇ. ನಾವು ಒಂಚೂರು ಚೂರು ಕಟ್ ಮಾಡಿದ್ವಲ್ವಾ, ಆದ್ದರಿಂದ ಮೊದಲೇ ಇದನ್ನು ತೆಗೆದುಕೊಂಬಿಡ್ಬೇಕು. ಇಷ್ಟ ಆಯಿತು. ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ನೀಟಾಗಿ ಒಂದೇ ಪೈಪಿಂಗ್ ಬಂದಿರೋದ್ರಿಂದ ನಿಮಗೆ ಗೊತ್ತಾಗ್ತಿಲ್ಲ ಇರ್ಬೋದೇನಾ. ನೋಡಿ, ಪೈಪಿಂಗ್ ಬಂದಿರೋದ್ರಿಂದ ಇದು ಕಾಣಿಸ್ತಾ ಇಲ್ಲ. ಎರಡೂ ಸಮನಾಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡ್ಕೊಂಡು. ನೋಡಿ, ಇಲ್ಲೂ ಕರೆಕ್ಟ್ ಆಯಿತು. ಈಗ ತೋಳನ್ನು ಅಟ್ಯಾಚ್ ಮಾಡೋಣ. ಅದಕ್ಕೂ ಮುಂಚೆ ಏನು ಮಾಡಬೇಕು ಅಂದರೆ, ನೀವು ಬ್ಯಾಕು ಮತ್ತು ಫ್ರಂಟು ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡ್ತೀರಾ. ನಾನು ತುಂಬ ಹಿಂದೆ ತೋರಿಸಿದ್ದೆ. ತೋರಿಸಿದ್ರೆ ನೀವು ಹೊಸದಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರೋ ಅವ್ರಿಗೆಲ್ಲ ಪಾಪ ಹಿಂದೆ ಹೋಗಿ ನೋಡ್ತಾ ಇಲ್ಲ ನೀವೇನು ಮುಂದೆಗಡೆ. ನಾನು ರೀಸೆಂಟಾಗಿ ಓಪನ್ ಮಾಡಿದ್ದಲ್ಲ ಫ್ರೆಂಡ್ಸ್ ಚಾನಲ್, ತುಂಬ ಹಿಂದೆ ಇತ್ತು. ನೋಡಿ, ಈ ಥರ ಈಗ ನೀವು ನೋಡ್ತಾ ಇರ್ಬೋದು, ಫ್ರಂಟಲ್ಲಿ ಜಾಸ್ತಿ ಆಗೈತೆ, ಬ್ಯಾಕಲ್ಲಿ ಕಡಿಮೆ ಆಗೈತೆ. ನೋಡ್ತಾ ಇರ್ಬೋದು, ನೋಡಿ, ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ಇಲ್ಲಿ ನಾವು ಇಲ್ಲಿ ಏನಿದೆಯೋ ಇದು ಜಾಸ್ತಿ ಆಗಿದೆ. ಈಗ ಏನು ಮಾಡಬೇಕು ನಾವು ಅಂದರೆ, ಫಸ್ಟು ಇಲ್ಲಿ ಇಟ್ಕೊಂಡು ನೋಡ್ತೀನಿ ನಾನು ಇದನ್ನು. ಮತ್ತು ಉದ್ದ ತೋಳು ಇದೆಲ್ಲ ಕೊಡಬೇಕಾದ್ರೆ ನೀವು ಫ್ರೆಂಡ್ಸ್ ಒಂದು ಸ್ವಲ್ಪ ನೀವು ಇದನ್ನು ಮಾಡಲೇಬೇಕಾಗುತ್ತೆ. ನೋಡಿ, ಕಡಿಮೆನೇ ಆಗೈತೆ, ಒಂದು ಚೂರು ಅಷ್ಟೇನೆ. ಈಗ ಇದನ್ನು ಕಟ್ ಮಾಡಿ ತೆಗೆಯೋಣ. ಅಕಸ್ಮಾತ್ ನಮಗೆ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಏನು ಮಾಡ್ಬೋದು, ಇನ್ನೊಂದು ಡಾಟ್ಸನ್ನು ಬೇಕಾದ್ರೆ ಇಲ್ಲಿ ಇಡ್ಬೋದು, ಅವಾಗ ಕರೆಕ್ಟಾಗಿ ಆಗುತ್ತೆ. ನಾನು ಡಾಟ್ಸ್ ಏನು ಹಿಡಿಯಲ್ಲ ಫ್ರೆಂಡ್ಸ್ ಅಂತ ಅವಶ್ಯಕತೆ. ಡಾಟ್ಸ್ ಹಿಡಿಯೋ ಯಾಕೆ ಹಿಡಿ ಅಂದರೆ, ನಾನು ಮೂರೇ ಡಾಟ್ಸ್ ಯಾವಾಗಲೂ ಹಿಡಿಯೋದು. ಇದರಿಂದ ಇಲ್ಲಿ ಏನಿದೆಯೋ ಇದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ನಾನು. ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡಿ ತೆಗಿತೀನಿ. ನೀವು ಉದ್ದ ತೋಳಿಕ್ತೀನಿ ಅಂದರೆ ಕಂಕ್ಳು ಆದಷ್ಟು ನಾನು ನೀವು ಈ ಥರ ಇಟ್ಕೊಳ್ಳೇಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಅಷ್ಟು ಫಿನಿಷಿಂಗ್ ಚೆನ್ನಾಗಿ ಬರಲ್ಲ. ನೋಡಿ, ಇಷ್ಟೇ, ಇದು ರೆಡಿ ಆಯಿತು. ಈ ಕಡೆದು ಅಷ್ಟೇ ರೆಡಿ ಮಾಡಿಬಿಡ್ತೀನಿ. ಕಂಕ್ಳು ತುಂಡ ತೋಳು ಇಟ್ಕೊಂಡಾಗ ನಾವು ಡ್ರೆಸ್ಗಳಿಗೆಲ್ಲ 3/4ಕ್ಕೆಲ್ಲ ಕಂಕ್ಳು ಜಾಸ್ತಿಯನ್ನು ತೆಗೆದುಕೊಂತೀವಿ, ನಿಮಗೆ ಗೊತ್ತಿರ್ಬೋದು. ಇಲ್ಲಿ ಯಾಕೆ ನೀವು ಕೇಳ್ಬೋದು, ಯಾಕೆ ಜಾಸ್ತಿ ಆಯಿತು ಮ್ಯಾಮ್ ಎರಡು ಸಮ ಕಟ್ ಮಾಡಿರ್ತೀರಲ್ಲ ಅಂತ. ನಾವು ಬೆಡ್ ಪಟ್ಟಿಯನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೀವಲ್ಲ ಫ್ರೆಂಟ್ಗಿಂತ, ಆದ್ದರಿಂದ ಏನಾಗುತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಕೆಲವು ಸಲ. ಏನು ನೀವು ಇದನ್ನು ನೋಡ್ದಲೇ ಏನಾದರೂ ನೀವು ಕೂಡಿಸಿದ್ರೆ ಆವಾಗ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಕರೆಕ್ಟಾಗಾಯಿತು. ಇದನ್ನು ಏನಾದರೂ ನೀವು ನೋಡ್ದಲೇ ನೋಡಿ, ನಮ್ಮದು ಸ್ಟಿಚ್ ಇಷ್ಟು ಬರೋದ್ರಿಂದ
ತೋಳಿಗೆ ಇಷ್ಟು ಹೋಗುತ್ತೆ, ಏನಂತ ತೊಂದರೆ ಏನಾಗಲ್ಲ ಫ್ರೆಂಡ್ಸ್. ಇನ್ನು ಪರ್ಫೆಕ್ಟಾಗಿ ತೋಳು ಅನ್ನೋದು ಕೂರುತ್ತೆ. ನೀಟಾಗಿ ಕೂರಬೇಕು ಅಂದರೆ ಕಂಕಳು ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಏನಾಗುತ್ತೆ, ನೀವು ಏನಾದರೂ ಇಲ್ಲಿ ಮೇಲ್ಗಡೆ ಹಿಂಗೆ ಇಟ್ಕೊಂಡ್ರೆ ಅಂದರೆ ಇಷ್ಟು ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ನಮ್ಮದು ಇದು ಜಗ್ ನೋಡ್ತಾ ಇರ್ಬೋದು ಇಲ್ಲಿ ಎತ್ಕೊಂಡಂಗೆ ಆಯಿತು, ಇದೇನಾದರೂ ಕಂಕಳು ಕಡಿಮೆ ಆಯಿತು ಅಂದರೆ ನೋಡ್ತಾ ಇರ್ಬೋದು ಆಟೋಮೆಟಿಕಲಿ ಏನಾಯಿತು ಅಂತ, ಈ ಕಡೆ ಇರೋದು ನೆಕ್ ಕಡೆ ಇರೋದು ಕಂಕಳ ಕಡೆಗೆ ಬಂತು. ನಾವು ಫ್ರೀಯಾಗಿ ಬಿಡಿ, ನೀವು ನೋಡಿ ಫ್ರೀಯಾಗಿರ್ತೈತೆ, ಅದ್ರ ಪಾಡ್ಗದು ನೆಕ್ಕು ಕರೆಕ್ಟಾಗಿ ಕೂರುತ್ತೆ. ನಾವು ಇಲ್ಲಿ ಕಂಕಳು ಎಳೆದಾಗ ಮಾತ್ರನೇ ನಮ್ಮದು ನೆಕ್ ಎಳ್ದಂಗೆ ಆಗೋದು, ಅವಾಗ ಏನಾಗುತ್ತೆ ಶೋಲ್ಡರ್ ಡ್ರಾಪ್, ಶೋಲ್ಡರ್ ಡ್ರಾಪ್ ಅಂದರೆ ಹಿಂಗೆ ಬರೋದು ಇಳ್ಕೊಂಡು. ಅದರಿಂದ ನೆಕ್ ಕಂಕಳು ಕರೆಕ್ಟಾಗಿ ನೆಕ್ ತೋಳನ ಕಟ್ ಮಾಡಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ. ಈಗ ತೋಳನ್ನು ಅಟ್ಯಾಚ್ ಮಾಡೋಣ. ತೋಳು ಅಟ್ಯಾಚ್ ಮಾಡೋದು ಅದೇ ಹಿಂಭಾಗಕ್ಕೆ ಜಾಸ್ತಿ ಇರೋ ಪೀಸು, ಫ್ರಂಟ್ಗೆ ಕಡಿಮೆ ಇರೋ ಪೀಸನ್ನು ತೆಗೆದುಕೊಂಡು ನೋಡಿ ಹಿಂಗೆ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಕರೆಕ್ಟಾಗಿ ಫಸ್ಟ್ ಇಟ್ಕೊಳ್ಳಿ ನೋಡಿ, ಈ ಥರ ಇಟ್ಕೊಂಡು ನೋಡಿ ಫಸ್ಟು. ಗೊತ್ತಾಗಲಿಲ್ಲ ಅಂದರೆ ನಾನು ಹೇಳಿದ್ದೀನಿ, ಗುಂಪಿನ ನಾನು ಹಾಕೊಳ್ಳಿ ಇತ್ತ ನೋಡಿ, ಕರೆಕ್ಟಾಗಿ ಸೆಂಟರ್ಗೆ ನಾವೇನು ನಾಚನ್ನು ಹಾಕೊಂಡಿದ್ವೋ ಅದು ಕರೆಕ್ಟಾಗಿ ಸೆಂಟರ್ಗೆ ಕರೆಕ್ಟಾಗಿ ಬರ್ತಾ ಇರೋದ್ರಿಂದ ನೋಡಿ, ಅಷ್ಟು ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿಗೆ ಸೆಂಟರ್ಗೆ ನಾನು ಗುಂಪಿನನ್ನು ಹಾಕ್ತೀನಿ. ಈಗ ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡ್ತೀನಿ ನಾನು. ಈ ಥರ ನೀಟಾಗಿ ಇಟ್ಕೊಂಡು ಹಾಕೊಂಬನ್ನಿ, ಆದಷ್ಟು ನೀಟಾಗಿ ಹಾಕಿ. ಏನು ಈ ಬ್ಲೌಸ್ ಪೀಸಿನ ಬಟ್ಟೆ ಮತ್ತು ಈ ಕಂಕ ತೋಳಿನ ಬಟ್ಟೆ ಎರಡು ಸಮ ಇರೋ ಥರ ನೋಡ್ಕೊಂಡು ನಿಧಾನಕ್ಕೆ ಹಿಂಗೆ ಹಾಕೊಂಬನ್ನಿ ಅಷ್ಟೇನೆ. ನೀವು ಕೇಳ್ತಾ ಇದ್ರ 1/2 ಇಂಚ್ ಯಾಕೆ ಕಟ್ ಮಾಡಿದ್ರ ಅಂತ ನೋಡಿ, ಈ ಕಟ್ ಮಾಡಿದ್ರಿಂದ ನಮ್ಮದು ಬ್ಯಾಕಲ್ಲಿ ಪರ್ಫೆಕ್ಟಾಗಿ ಎಷ್ಟು ನಾವು ತೋಳಿಗೆ ತೆಗೆದುಕೊಂಡಿದ್ವೋ ಅಷ್ಟು ಕರೆಕ್ಟಾಗಿ ಬಂತು. ಎಕ್ಸ್ಟ್ರಾ ಅಂತ ಏನೂ ಬಂದಿಲ್ಲ, ಇಲ್ಲ ಅಂದಿದ್ರೆ ಎಕ್ಸ್ಟ್ರಾ ಬಂದುಬಿಡ್ತಿತ್ತು ಅದು ನೋಡಿ. ತೋಳು ಹಿಂಗೆ ಬರಬೇಕು ನಮ್ಮದು, ಇದು ಉದ್ದ ತೋಳು ಬಂದಾಗ ಈ ಥರ ಬಂದಾಗ ಮಾತ್ರನೇ ನೀಟಾಗಿ ಕೂರೋದು, ಇಲ್ಲಾಂದರೆ ಕೂರಲ್ಲ ಫ್ರೆಂಡ್ಸ್. ಆದಷ್ಟು ನೋಡಿರ್ತೀರ, ಅಬ್ಸರ್ವ್ ಮಾಡಿರ್ತೀರ, ಉದ್ದ ತೋಳು ವೇರ್ ಮಾಡಿದಾಗ ಯಾವ ಥರ ಬಂದಿರುತ್ತೆ ಅಂತ, ಕೂತಿರುತ್ತೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ನೀಟಾಗಿ ಉದ್ದ ತೋಳು ಅನ್ನೋದು ಬಂದೈತೆ, ಇದೇ ಥರ ಕೂರಿಸ್ಬೇಕು. ಇದಕ್ಕೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ತೀನಿ ನಾನು. ಇಷ್ಟಾದಮೇಲೆ ನಾನು ಎರಡು ಒಂದು ತೋಳಿಗೆ ಎರಡು ಇದನ್ನು ಹಾಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಏನು ಸ್ಟಿಚ್ ಅನ್ನೋದು, ನಾವಿಲ್ಲಿ 1/4 ಇಂಚ್ ಕಟ್ ಮಾಡೋಕ್ಕೆ ಹೇಳಿರ್ತೀನಲ್ವಾ, ಆ ಥರ ಕಟ್ ಮಾಡಿದಾಗ ಯಾವ ವೇರ್ ಮಾಡಿದಾಗ ನೀವು ಬ್ಲೌಸನ್ನು ವೇರ್ ಮಾಡಿದಾಗ ನೋಡಿ ಈ ಥರ ನೀಟಾಗಿ ಇರುತ್ತೆ, ಯಾವುದೇ ಮೇಲ್ಕೆ ಕೆಳಕೆ ಆ ಥರ ಎಲ್ಲ ಆಗಿರಲ್ಲ, ನೀಟಾಗಿ ಕೂರುತ್ತೆ. ಇದೇ ಥರ ಇರಬೇಕು, ಇಲ್ಲಾಂದರೆ ಚೆನ್ನಾಗಿ ಇರಲ್ಲ. ಈಗ ನಾವು ತೋಳನ್ನು ಈಗ ಒಂದು ಕಡೆ ನಾನು ಫುಲ್ಲು ಮಾಡಿರೋದ್ರಿಂದ ತೋಳನ್ನು ಯಾವ ಥರ ಅಳತೆ ತೆಗೆದುಕೊಂಡು ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಏನು ಮಾಡಿ, ಈ ಥರ ಹಿಂಗೆ ಇಟ್ಕೊಂಡು ನೀಟಾಗಿ ಒಂದು ಗುಂಪಿನನ್ನು ಹಾಕೊಂಬಿಡಿ. ನಾನು ಒಂದು ತೋಳನ್ನು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ, ಈ ಥರ ಗುಂಪಿನನ್ನು ಹಾಕೊಂಬಿಡಿ. ಫಸ್ಟು ನಿಮಗೆ ನಾವು ಸ್ಟಿಚಿಂಗ್ ಹಾಕೋದು ಗೊತ್ತಾಗಲ್ಲ ಅನ್ನೋದಾದರೆ ನೀವು ಫಸ್ಟ್ ಏನು ಮಾಡಿ, ಈ ಥರ ಹಿಂಗೆ ಇಟ್ಕೊಂಡು ನೀಟಾಗಿ ಎರಡೂ ಸೈಡ್ಗೆ ನಾನು ಏನು ಮಾಡ್ತೀನಿ, ಕ್ಲೀನಾಗಿ ಗುಂಡುಪಿನ್ನಗಳನ್ನು ಹಾಕ್ತೀನಿ ನೋಡಿ. ಕರೆಕ್ಟಾಗಿ ಗುಂಡುಪಿನ್ ಹಾಕೊಂಡ್ಮೇಲೆ ನಾನು ಫಸ್ಟು ಇದಾಗೋರಿಗೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮೆಥಡನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಆಲ್ರೆಡಿ ಬರ್ತಿರೋರು ಪರವಾಗಿಲ್ಲ, ಈಗೇನು ಮಾಡಬೇಕು ಇಷ್ಟಾದಮೇಲೆ ನಾವು ಕರೆಕ್ಟಾಗಿ ಕಂಕಳ ಎಷ್ಟೈತೆ ಅಂತ ಚೆಕ್ ಮಾಡಬೇಕು. ಅವ್ರು ಏನು ಅಳತೆ ಬ್ಲೌಸನ್ನು ಕೊಟ್ಟಿರ್ತಾರೋ ಅದೇ ನಾನು ಹೇಳ್ತಿರ್ತೀನಿ, ಅಳತೆ ಬ್ಲೌಸನ್ನು ಇಟ್ಕೊಂಡು ಕಂಕಳನ್ನು ಸ್ಟಿಚ್ ಹಾಕಿ ಅಂತ ನೋಡಿ. ಇಲ್ಲಿ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು, ಇಲ್ಲಿ ನಾವು ಆಲ್ರೆಡಿ ಮಾರ್ಕನ್ನು ಮಾಡಿದ್ದೋ ಇಲ್ಲೈತೆ ನೋಡಿ, ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ರಿ ಭುಜದ್ದು, ನಮ್ಮದೇನಿದೆಯೋ ಅದು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಎಲ್ಲಿಗೆ ಬರ್ತಾ ಇತ್ತೋ ಕಂಕಳು ಅಲ್ಲಿಗೆ ಕರೆಕ್ಟಾಗಿ ಇಲ್ಲಿಗೆ ಮಾರ್ಕನ್ನು ಹಾಕ್ತೀನಿ ನಾನು. ಕರೆಕ್ಟಾಗಿ ಇಲ್ಲಿಗೆ ಬರಬೇಕು, ಯಾವ ಸೈಡ್ದು ನೋಡಿ, ಸಾರಿ ಫ್ರೆಂಡ್ಸ್ ಇದು ಉಕ್ಸ್ ಕಡೆದು, ನೀವು ಕರೆಕ್ಟಾಗಿ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್ ನೋಡಿ.
ಈ ಥರ ಹಿಂಗೆ ಏನು ಇದೆಯೋ ಇದನ್ನು ನಮ್ಮದು ಕಂಕ್ಲು ಕರೆಕ್ಟಾಗಿದೆಯಾ ಒಂದ್ಸಲ ಚೆಕ್ ಮಾಡಿ, ಎದೆ ಸುತ್ತಳತೆ ಚೆಕ್ ಮಾಡಿ, ಎದೆ ಸುತ್ತಳತೆ ಕರೆಕ್ಟಾಗಿ ಇಲ್ಲಿಗೆ ಬರ್ತಾಯಿದೆ ಸ್ಟಿಚ್ಚು, ನಾವು ಮಾರ್ಕ್ ಮಾಡಿದ್ದು ಅಲ್ಲಿಗೆ ಬರ್ತಾಯಿದೆ ನೋಡಿ. ಎದೆ ಸುತ್ತಳತೆ ಇಷ್ಟೈತೆ ಕರೆಕ್ಟಾಗಿ, ಅವ್ರದ್ದು ಇಷ್ಟು ಬೇಕು ಇದು ರಿಂಗ್ ಕಡೆದು. ನೀವು ಹೇಳಿದ್ರ ಯಾಕೆ 10:30 ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಇದಕ್ಕೆ ನಾವು ಬಟ್ಟೆಯನ್ನು ಆ್ಯಡ್ ಮಾಡೋದ್ರಿಂದ ನೋಡ್ತಾ ಇರ್ಬೋದು 2 inches ಎಕ್ಸ್ಟ್ರಾ ಸಿಕ್ಕೈತೆ. ಇನ್ನೂ ಜಾಸ್ತಿ ಆದಾಗ ನಿಮ್ಗೆ ಏನಾಗುತ್ತೆ ನೋಡಿ. ಇದು ರಿಂಗ್ ಕಡೆದೇ ಆಗಿರೋದ್ರಿಂದ ರಿಂಗ್ ಕಡೆದನ್ನ ನಾನು ಈ ಥರ ಹಿಂಗೆ ಇಟ್ಕೊಂಬಿಟ್ಟು ಕರೆಕ್ಟಾಗಿ ಈ ಮಾರ್ಕನ್ನ ಮಾಡ್ತಾ ಇದ್ದೀನಿ. ಎರಡೂ ಸಹ ಕಂಕಳು ಅಲ್ಲಿಗೆ ಬರ್ತಾಯಿದೆ ನಮ್ದು ನೋಡಿ. ಇಲ್ಲಿ ಕಂಕಳಿಂದು ಸ್ಟಿಚ್ ಐತಲ್ಲ, ಇಲ್ಲಿ ಇಟ್ಕೊಂತೀನಿ ನಾನು, ಬಿಗಿಯಾಗಿ ಇಟ್ಕೊಂಡಿದ್ದೀನಿ. ಈಗ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಏನು ರಿಂಗ್ ಕಡೆದು. ಇದು ರಿಂಗು ನೋಡ್ತಾ ಇರ್ಬೋದು, ಇದು ಸಹ ರಿಂಗ್ ಕಡೆ ಪೀಸ್. ನಾನು ಕರೆಕ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಎರಡೂ ಸಹ ಏನು ಇದೆಯೋ ಕರೆಕ್ಟ್ ಅಳತೆ ಬರ್ತಾಯಿದೆ. ಕಂಕಳು ಸಹ ನಾನು ಕರೆಕ್ಟಾಗಿ ಇಟ್ಕೊಂಡು ಮಾರ್ಕನ್ನು ಮಾಡಿದ್ದೀನಿ ಇಲ್ಲಿಗೆ. ಇಷ್ಟಾದ್ಮೇಲೆ ನಮ್ಮದು ಈಗ ಎದೆ ಸುತ್ತಳತೆಯೂ ಕರೆಕ್ಟಾಗಿ ಬರ್ತಾಯಿದೆ, ಕಂಕಳೂ ಕರೆಕ್ಟಾಗಿ ಬರ್ತಾಯಿದೆ. ಈಗ ತೋಳಿನ ಮುಂಭಾಗವನ್ನು ಅಳತೆ ತೆಗೆದುಕೊಳ್ಳಿ. ಒಂದು ಅರ್ಧ ಗಂಟೆ ಕಾಲ್ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಏನು ರೆಡಿ ಇರುತ್ತೋ ಈ ಥರ ಓಪನ್ ಆಗಿರೋದೇ ತೆಗೆದುಕೊಳ್ಳಿ. ಅವಾಗ ಕರೆಕ್ಟಾಗಿ ಗೊತ್ತಾಗ್ತದೆ ನಿಮಗೆ ಓಪನ್ ಇರೋಂಥದ್ದನ್ನು ತೆಗೆದುಕೊಂಡು ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇದು ಎರಡೂ ಸಹ ಕರೆಕ್ಟಾಗಿರಲಿ ಇಟ್ಕೊಂಡು ನೋಡಿ, ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ತೀನಿ. ಹಂಗೆ ನಮ್ಗೆ ಗೊತ್ತೇ ಆಗ್ತಿಲ್ಲ ಏನಪ್ಪ ಮಾಡೋದು ಅಂತ ಅನ್ನಂಗಿದ್ರೆ ನೋಡಿ, ಈ ಥರ ಹಿಂಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಅದನ್ನು ತೋಳು. ಅದು ಹೆಂಗೈತೋ ಹಂಗೆ ಇಲ್ಲಿ ಒಳಕ್ಕೆ ಹೋಗೈತೆ ಫ್ರೆಂಡ್ಸ್ ನೋಡಿ. ಈ ಥರ ಹಿಂಗೆ ಬನ್ನಿ ನೋಡಿ, ಈಗ ಕರೆಕ್ಟಾಗಿ ಬಂತು. ಈಗ ಇಲ್ಲಿಂದ ಏನು ಮಾಡಬೇಕು ನಾವು, ಇಲ್ಲೂ ಅಷ್ಟೇ ನೋಡ್ಕೊಳ್ಳಿ ಕರೆಕ್ಟಾಗಿ ಇದೆಲ್ಲೈತೆ ಅಂತ ನೋಡಿ. ರಿಂಗಿನ ಸ್ಟಿಚ್ ಬಂದು ಇಲ್ಲಿ ಇಟ್ಕೊಂಡು ನೋಡಿ, ಇಟ್ಕೊಂಡು ನೋಡಿಬಿಟ್ಟು ನೋಡಿ ಇದೆಲ್ಲಿ ಮಾರ್ಕ್ ಆಯಿತು ಅಲ್ಲಿಗೆ ಮಾರ್ಕನ್ನು ಹಾಕೊಳ್ಳಿ. ಮಾರ್ಕ್ ಹಾಕ್ಬಿಟ್ಟು ಸ್ಕೇಲನ್ನು ತೆಗೆದುಕೊಂಡು ಇಲ್ಲಿಗೆ ಕರೆಕ್ಟಾಗಿ ಸೊಂಟದ ಅಳತೆ ನೀವು ತೆಗೆದುಕೊತಾ ಇಲ್ಲ ಅಂತ ಅಂದ್ರೆ, ಅಕಸ್ಮಾತ್ ಬೇಕು ಅನ್ನೋರು ಒಂದಿಷ್ಟು ಮಾಡಿಬಿಟ್ಟು ಆಮೇಲೆ ಈ ಥರ ಬೇಕಾದರೂ ಕೊಡ್ಬೋದು. ಏನು ಅಪ್ಪರ್ ಚೆಸ್ಟ್ ಅಂತ ಇರುತ್ತೋ ಅಲ್ಲಿ ಬೇಕು ಅಂತ ಕೊಡೋರು, ಕೆಲವ್ರಿಗೆ ಏನೋ ಅವಶ್ಯಕತೆ ಇರೋಲ್ಲ ಕೆಲವ್ರಿಗೆ ಕೊಡಬೇಕಾಗುತ್ತೆ ಇಷ್ಟೇ ಫ್ರೆಂಡ್ಸ್. ಇದೇ ಥರ ನೀಟಾಗಿ ಅಳತೆ ತೆಗೆದುಕೊಂಡು ನೀವು ಸ್ಟಿಚ್ ಮಾಡಿದ್ರೆ ಯಾಕೆ ಬ್ಲೌಸ್ಗಳು ಪರ್ಫೆಕ್ಟಾಗಿ ಬರಲ್ಲ, ಕ್ಲೀನಾಗೇ ಬರುತ್ತೆ ನಿಮಗೆ. ನೀವು ಟ್ರೈ ಮಾಡಿ ಅಷ್ಟೇನೇನೇನಿಲ್ಲ ನೋಡಿ. ನಾವೇನು ಸರಿ ಫ್ರೆಂಡ್ಸ್, ಇದು ಏನು ಅಂದರೆ ಏನು ನಮ್ಮದು ಇದಿರುತ್ತೋ ಈ ಸ್ಟಿಚಿಂಗು, ಇದು ಮೇಲಕ್ಕೆ ಎರಡೂ ಸೈಡು ಮೇಲಕ್ಕೆ ಹೋಗಂಗೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಕೆಳಗೆ ಬರಂಗೆ ಮಾಡಬೇಡಿ. ಕೂಳೆ ಅಂತೀವಲ್ವ ಅದು, ಮೇಲಕ್ಕೆ ಹೋಗಂಗೆ ನೋಡ್ಕೊಳ್ಳಿ ಅಷ್ಟೇನೇ ನೋಡಿ. ಎರಡೂ ಸೈಡು ಕರೆಕ್ಟಾಗಿ ಅಳತೆ ತೆಗೆದುಕೊಂಡು ಸ್ಟಿಚಿಂಗನ್ನು ಹಾಕ್ಬಿಟ್ಟೆ. ನೀವು ಹೇಳಬೇಕು ಅಂದರೆ ಕೆಳಗಡೆಯಿಂದ ಸ್ಟಿಚ್ ಹಾಕೊಂಡು ಹೋಗ್ರಿ, ಅವಾಗ ಇನ್ನೂ ಪರ್ಫೆಕ್ಟಾಗೂ ಬರುತ್ತೆ. ನಾನು ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಸ್ಟಿಚ್ಚನ್ನು ಹಾಕ್ತೀವಿ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ವ ಏನು ಈಸಿಯಾಗಿ ಸ್ಟಿಚ್ಚನ್ನು ಫೈನಲ್ ಸ್ಟಿಚ್ಚನ್ನು ಹಾಕ್ಬೋದು ಅಂತ. ನೀವು ಬೇಕು ಅಂದರೆ ಇಷ್ಟಾಗ್ಲ ಬಿಟ್ಕೊಬೋದು. ನಾನು ಇದು ಮದುವೆ ಹುಡುಕಿದಾಗಿರೋದ್ರಿಂದ ಇಷ್ಟು ಬಿಡ್ತೀನಿ ಫ್ರೆಂಡ್ಸ್, ಯಾಕಂದರೆ ನಾಳೆ ದಪ್ಪ ಆದ್ರೂ ಇರಲಿ ಅನ್ನೋ ಕಾರಣಕ್ಕಷ್ಟೇನೆ. ಅವ್ರು ಬೇಕು ಅಂದರೆ ನಾನು ಓವರ್ಲಾಕ್ ಮಾಡಲ್ಲ ಅಂತ ಗೊತ್ತು, ಬೇಕು ಅಂದರೆ ಮಾಡಿಸ್ಕೊಬೋದು ಓವರ್ಲಾಕ. ನಾನು ಯಾವಾಗಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಡ್ತೀನಿ, ಅಲ್ಲಿಗೆ ಸ್ಟಿಚ್ಚನ್ನು ಹಾಕ್ಕೊಡ್ತೀನಿ. ಇದೇ ಥರ ನಾನು ಇಲ್ಲಿ ಏನು ಹಾಕಿದ್ದೀನಿ ಈ ಥರ ಮೂರು ಸ್ಟಿಚ್ಗಳನ್ನು ಕೊಡ್ತೀನಿ. ತುಂಬ ಈಸಿಯಾಗಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಬೋದು, ನೋಡ್ತಾ ಇರ್ಬೋದು. ಇಲ್ಲಿಂದ ಇಲ್ಲಿಗೆ ಎರಡು ಇನ್ನೊಂಚೂರು ಪ್ಲಸ್ ಅನ್ನಂಗೆ ಇರ್ತದೆ ಫ್ರೆಂಡ್ಸ್. ಇಲ್ಲಿಂದ ನೋಡಿ ಕರೆಕ್ಟಾಗಿ 2 inches ಐತೆ ಸಾಕು, 2 inches ಐತೆ ಮಾರ್ಜಿನ್ಗೋಸ್ಕರ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ಥರ ನೀಟಾಗಿ, ಉದ್ದ ತೊಳ್ ಬಂದಾಗ ಆಗಿರ್ಬೋದು, ತುಂಡ ತೊಳ್ ಬಂದಾಗ ಆಗಿರ್ಬೋದು, ಯಾವುದೇ ಬರಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೂ ಅಷ್ಟೇ ನೀಟಾಗಿ ಬಂದೈತೆ. ಪ್ರತಿಯೊಂದು ಅಷ್ಟೇ ಫ್ರೆಂಡ್ಸ್, ನೀಟಾಗಿ ಸ್ಟಿಚ್ಚನ್ನು ಮಾಡಿ ಅವಾಗ ಯಾವುದೇ ಕಾರಣಕ್ಕೂ ಒಂಚೂರು ಫಾಲ್ಟ್ ಅನ್ನೋದು ಬರಲ್ಲ. ನೋಡ್ತಾ ಇರ್ಬೋದು ಅದೊಂಚೂರು ಉದ್ದ ಆಗಿತ್ತು ಅಂತ ಹೇಳಿದ್ರು ತೋಳು, ಏನೋ ಅಳತೆ ಇತ್ತು ಅದು. ಅದರಿಂದ ನಾನು ಇವರು 9:30 ಹೇಳಿದರು, ನಮ್ಮದು 9:30 10 ಅಂತ ಹೇಳಿದರು. ನಾನು 9:30 ರೆಡಿ ತೆಗೆದುಕೊಂಡಿದ್ದೆ. ನೀವು ನೋಡ್ತಾ ಇರ್ಬೋದು ಕರೆಕ್ಟಾಗಿ 9:30 ಬಂದೈತೆ ನೋಡಿ, 9:45 ಒಂದು ಚೂರಷ್ಟೇ ಫ್ರೆಂಡ್ಸ್, ಒಂದು ಚೂರು ಇಲ್ಲಿಗೆ ಬಂದೆ ಸ್ಟಿಚ್ಚು, ಒಂದು ಚೂರು 1.5 inches ಜಾಸ್ತಿ ಆಗೈತೆ. ಇಷ್ಟಿದ್ರೆ ಸಾಕು,
ಈಗೆಲ್ಲ ತಿರ್ಗ ಮತ್ತೆ ತೀರ ಉದ್ದ ಇರ್ತಿಲ್ಲ, ಒಂದು 9.5 10 ಒಳಗೆ ಇಡ್ತಾವ್ರೆ, ಅದು ತಿರ್ಗ ಲೇಟೆಸ್ಟ್ ಸ್ವಲ್ಪ ಏನು ಅಂದರೆ ಚೇಂಜ್ ಆಗ್ತಾ ಇರ್ತೈತೆ ಟ್ರೆಂಡು. ಆದರೆ ತೋಳು ಉದ್ದನೇ ಐತೆ ನೋಡಿ, ಈ ಥರನೇ ಕೂರಬೇಕು ನಮಗೆ ತೋಳು ಬಂದು. ಆವಾಗಲೇ ಪರ್ಫೆಕ್ಟಾಗಿ ತೋಳು ಅನ್ನೋದು ಕೂರೋದು ನೋಡ್ತಾ ಇದ್ದೀರಾ. ಎಲ್ಲಿ ಕಂಕಳು ಜಾಸ್ತಿ ಅಂತ ನಿಮ್ಗೆ ಅನ್ನಿಸ್ತಿತ್ತು ಅಲ್ಲಿ ಖಂಡಿತವಾಗ್ಲೂ ಕಂಕಳು ಜಾಸ್ತಿ ಏನಾಗಿಲ್ಲ ನೋಡಿ, ನೀಟಾಗಿ ಕುಂತೈತೆ. ಇಲ್ಲ ಅಂದರೆ ಕಂಕಳು ಏನಾಗುತ್ತೆ ಅಂದರೆ ನಮ್ಮದು ಇದು ಇದನ್ನ ಮಾಡಿದ್ರೆ ಟೈಟ್ ಮಾಡಿದ್ರೆ ನಾವು ಕಂಕಳನ್ನ ಟೈಟ್ ಮಾಡಿದ್ರೆ ಈ ಥರ ಇದು ಬರುತ್ತೆ ಫ್ರೆಂಡ್ಸ್. ಈಗ ಲೂಸ್ ಆಗಿರೋದಕ್ಕೆ ನೀಟಾಗಿ ಕುಂತೈತೆ. ಈ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.